ನಮಸ್ಕಾರ ಎಲ್ರಿಗೂ. ನಾವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಕೆ ಮಾಡಬೇಕು ಅಂತ ಹೇಳಿದ್ರೆ ಯಾವ ದಿನದಂದು ಹಾಗೇನೆ ಯಾವ ಪ್ಲೇಸ್ ಅಲ್ಲಿ ಅರ್ಜಿನ ಸಲ್ಲಿಕೆ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಒಂದು ಡೈರೆಕ್ಟ್ ಲಿಂಕ್ ಅನ್ನು ಕೊಟ್ಟಿದ್ರು ಸರ್ಕಾರದವರು. ಹಾಗೇನೆ ಈ ಒಂದು ಲಿಂಕ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಂಡ್ರೆ ನಮಗೆ ಒಂದು ಪೇಜ್ ಓಪನ್ ಆಗ್ತಾ ಇತ್ತು. ಆ ಪೇಜ್ ಅಲ್ಲಿ ನಾವು ನಮ್ಮ ರೇಷನ್ ಕಾರ್ಡ್ ನಂಬರ್ ಅನ್ನು ಎಂಟ್ರಿ ಮಾಡಿ ಕ್ಯಾಪ್ಚನ್ನ ವೆರಿಫೈ ಮಾಡ್ಕೊಂಡು ಫೆಚ್ ಆರ್ಸಿ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡ್ತಾ ಇದ್ದ ಹಾಗೇನೆ ಯಾವ ದಿನದಂದು ಹಾಗೇನೆ ಯಾವ ಸಮಯಕ್ಕೆ ನಾವು ಯಾವ ಒಂದು ಸೇವಾ ಕೇಂದ್ರಕ್ಕೆ ವಿಸಿಟ್ ಮಾಡಿ ಅರ್ಜಿನ ಸಲ್ಲಿಕೆ ಮಾಡಬೇಕು ಅನ್ನುವಂತ ಮಾಹಿತಿ ಸಿಗ್ತಾ ಇತ್ತು. ಈ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಗೆ ನಾವು ಯಾವಾಗ ಅರ್ಜಿನ ಸಲ್ಲಿಕೆ ಮಾಡಬೇಕು ಅನ್ನೋದನ್ನ ಚೆಕ್ ಮಾಡುವಾಗ ತುಂಬಾ ಜನರಿಗೆ ಈ ರೀತಿಯಾಗಿ ಬರ್ತಾ ಇರುವಂತದ್ದು ಅಂತ ಹೇಳಿದ್ರೆ ರೇಷನ್ ಕಾರ್ಡ್ ನಂಬರ್ ಅನ್ನು ಎಂಟ್ರಿ ಮಾಡಿ ಆಗಿದೆ, ಕ್ಯಾಪ್ಚನ್ ಕೂಡ ವೆರಿಫೈ ಮಾಡ್ಕೊಂಡಾಗಿದೆ, ಫೆಚ್ ಆರ್ಸಿ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನು ಕೂಡ ಬರ್ತಾ ಇಲ್ಲ, ಹಾಗೇನೆ ವೆರಿಫೈ ಆಗಿರುವಂತ ಕ್ಯಾಪ್ಚ ಏನಿದೆ ಅದು ಮತ್ತೆ ವೆರಿಫೈ ಮಾಡ್ಕೊಳ್ಳಿಕ್ಕೆ ಕೇಳ್ತಾ ಇರುತ್ತೆ ಅಥವಾ ಫೇಲ್ಡ್ ಅಂತ ಬರ್ತಾ ಇರುತ್ತೆ. ಹಾಗೇನೇ ಯಾವುದೇ ರೀತಿಯಂತಹ ಡೀಟೇಲ್ಸ್ ಕೂಡ ಬರ್ತಾ ಇರೋದಿಲ್ಲ ಅಂತ ಹೇಳಿದ್ರೆ ಸ್ಥಳ ಆಗಿರಬಹುದು, ಟೈಮ್ ಆಗಿರಲಿ, ಅಥವಾ ಯಾವ ದಿನಾಂಕದಂದು ನಾವು ಅಲ್ಲಿ ವಿಸಿಟ್ ಮಾಡಬೇಕು ಈ ರೀತಿಯಾಗಿ ಏನು ಕೂಡ ಮಾಹಿತಿ ಬರ್ತಾ ಇರೋದಿಲ್ಲ. ಸೋ ಹೀಗಾಗಿನೇ ಇದರ ಬಗ್ಗೆ ತುಂಬಾ ಜನ ಪ್ರಶ್ನೆಯನ್ನ ಕೇಳ್ತಾ ಇದ್ರು. ಹಾಗೇನೇ ತುಂಬಾ ಜನರಿಗೆ ಇದು ಕನ್ಫ್ಯೂಸ್ ಕೂಡ ಆಗಿತ್ತು, ಏನಿದು ನಾವು ಅರ್ಜಿ ಸಲ್ಲಿಸಲಿಕ್ಕೆ ಆಗುತ್ತೋ ಇಲ್ವೋ ಅಥವಾ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ. ಸೋ ಹೀಗಾಗಿನೇ ಇದೇ ವಿಷಯದ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಇದರ ಜೊತೆ ಜೊತೆಗೆ ನೀವೇನಾದರೂ ಈ ರೀತಿಯಾಗಿ ಮಾಹಿತಿನ ಚೆಕ್ ಮಾಡಿದಾಗ ಅಂತ ಹೇಳಿದ್ರೆ ಆರ್ಸಿ ನಂಬರ್ ಅನ್ನು ಹಾಕಿ ಯಾವ ದಿನದಂದು ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಕೆ ಮಾಡಬೇಕು ಅನ್ನೋದನ್ನ ಚೆಕ್ ಮಾಡಿದಾಗ ನಿಮಗೆ ಒಂದು ದಿನಾಂಕ ಬಂದಿರುತ್ತಲ್ವಾ, ಆ ದಿನಾಂಕ ಏನಾದರೂ ತುಂಬಾನೇ ಲೇಟ್ ಆಗಿದೆ ಅನ್ನೋದಿದ್ರೆ ಅಂತ ಹೇಳಿದ್ರೆ ಕೆಲವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಅಪ್ಲೈ ಮಾಡಬೇಕು ಅಂತ ಬಂದಿದೆ, ಇನ್ನು ಕೆಲವರಿಗೆ ಅಕ್ಟೋಬರ್, ಕೆಲವರಿಗೆ ನವೆಂಬರ್, ಇನ್ನು ಕೆಲವರಿಗೆ ಜನವರಿ ಅಂತ ಹೇಳಿದ್ರೆ ಮುಂದಿನ ವರ್ಷ ಅಪ್ಲೈ ಮಾಡಬೇಕು ಅಂತ ಕೂಡ ಬಂದಿರುವಂತದ್ದು, ಕೆಲವರಿಗೆ ಜನವರಿ ಆಗಿದ್ರೆ ಇನ್ನು ಕೆಲವರಿಗೆ ಫೆಬ್ರವರಿ ಕೂಡ ಬಂದಿದೆ, ಇನ್ನೊಬ್ರು ಕಮೆಂಟ್ ಮಾಡಿದ್ರು ಅವರಿಗೆ ಏಪ್ರಿಲ್ ತಿಂಗಳಲ್ಲಿ ಅಪ್ಲೈ ಮಾಡಬೇಕು, ಏಪ್ರಿಲ್ 24ಕ್ಕೆ ಅಂತ ಬಂದಿದೆ ಅಂತ. ಸೋ ಈ ರೀತಿಯಾಗಿ ಬಂದಿರುವಂತಹ ವಿಷಯದ ಬಗ್ಗೆ ಕೂಡ ನಾನು ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಇದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಗೆ ನಾವು ಅರ್ಜಿನ ಸಲ್ಲಿಕೆ ಮಾಡುವಾಗ ಅಲ್ಲಿ ಒಂದು ಎರರ್ ಬರುವಂತಹ ಸಾಧ್ಯತೆ ಕೂಡ ಇರುತ್ತೆ, ಆ ಒಂದು ಎರರ್ ಬಗ್ಗೆ ಕೂಡ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೋ ಬನ್ನಿ ಹಾಗಾದ್ರೆ ಈ ಎಲ್ಲಾ ವಿಷಯಗಳ ಬಗ್ಗೆ ಒಂದೊಂದಾಗಿನ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಇರುವಂತಹ ಗಂಟೆನ ದೇವ್ರ ನೆನೆಸ್ಕೊಂಡು ಸಲ ಹೊಡಿರಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇ ವಿಷಯ ಏನಪ್ಪ ಅಂತ ಹೇಳಿದ್ರೆ ಸರ್ಕಾರದವರು ಪ್ರೊವೈಡ್ ಮಾಡಿರುವಂತಹ ಡೈರೆಕ್ಟ್ ಲಿಂಕ್ ನ ಮೇಲೆ ನಾವು ಕ್ಲಿಕ್ ಮಾಡಿಕೊಂಡು ಆರ್ಸಿ ನಂಬರ್ ಅನ್ನ ಎಂಟ್ರಿ ಮಾಡಿ ಫೆಚ್ ಆರ್ಸಿ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಏನು ಕೂಡ ಡೀಟೇಲ್ ಬರ್ತಾ ಇಲ್ಲ. ಸೊ ನಾವು ಯಾವಾಗ ಅಪ್ಲೈ ಮಾಡೋದು ಅಥವಾ ನಮಗೆ ಈ ರೀತಿಯಾದಂತಹ ಡೇಟ್ ಯಾವಾಗ ಸಿಗುತ್ತೆ ಅಂತ ಹೇಳಿ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇದ್ರಲ್ವಾ, ನಿಮ್ಗೆ ಉತ್ತರವನ್ನ ಇವಾಗ ಕೊಡ್ತೀನಿ ನೋಡಿ. ಇದಕ್ಕೋಸ್ಕರ ಮೊದಲು ಬ್ರೌಸರ್ ಅನ್ನ ಓಪನ್ ಮಾಡ್ಕೊಳ್ಳಿ, ನಂತರ ಅಲ್ಲಿ ಸೇವಾ ಸಿಂಧು GS. ಸೊ ಈ ರೀತಿಯಾಗಿ ಯಾವುದೇ ರೀತಿಯಂತಹ ಸ್ಪೇಸ್ ಅನ್ನ ಕೊಡದೇನೆ ಟೈಪ್ ಮಾಡಿ, ಹಾಗೇನೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ರೀತಿಯಾಗಿ ಸರ್ಚ್ ರಿಸಲ್ಟ್ ಬರುತ್ತೆ, ಮೊದಲನೇ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ರೀತಿಯಾಗಿ ಈ ಪೇಜ್ ಬರುತ್ತೆ, ಇದರಲ್ಲಿ ನೀವು ಗೃಹಲಕ್ಷ್ಮಿ ಅಂತ ಆಪ್ಷನ್ ಇದೆ ನೋಡಿ, ಈ ಒಂದು ಆಪ್ಷನ್ ಅನ್ನ ಚೂಸ್ ಮಾಡ್ಕೊಳ್ಬೇಕು. ಸೊ ಇದ್ರ ಮೇಲೆ ನಾನು ಇವಾಗ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಪೇಜ್ ಈ ರೀತಿಯಾಗಿ ಬರುತ್ತೆ. ಸೊ ಇಲ್ಲೇನೆ ನಿಮಗೆ ಲಿಂಕ್ ಪ್ರೊವೈಡ್ ಮಾಡಿದ್ದಾರೆ ನೋಡ್ತಾ ಇರಬಹುದು, ಇಲ್ಲಿದೆ ಆ ಒಂದು ಲಿಂಕ್, ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು. ಇವಾಗ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿಯಾಗಿ ಬರುತ್ತೆ. ಸೊ ಇಲ್ಲಿ ನಿಮ್ಮ ಆರ್ಸಿ ನಂಬರ್ ಅನ್ನ ಎಂಟ್ರಿ ಮಾಡಬೇಕು, ಆರ್ಸಿ ನಂಬರ್ ಅನ್ನ ಇವಾಗ ನಾನು ಎಂಟ್ರಿ ಮಾಡ್ತೀನಿ. ಓಕೆ, ಇವಾಗ ಆರ್ಸಿ ನಂಬರ್ ಅನ್ನ ಎಂಟ್ರಿ ಮಾಡಿ ಆಯ್ತು. ನೆಕ್ಸ್ಟ್ ವೆರಿಫಿಕೇಶನ್ ಮಾಡ್ಕೊಳ್ಬೇಕು, ಕ್ಯಾಪ್ಚರ್ ವೆರಿಫೈಡ್ ಫೇಲ್ಡ್ ಅಂತ ಬರ್ತಾ ಇದೆ. ಸೊ ಹೀಗಾಗಿ ಇದನ್ನ ಈ ರೀತಿಯಾಗಿ ಪ್ಲೇಸ್ ಮಾಡಬೇಕು, ಅವಾಗ ಅದು ಸಕ್ಸಸ್ಫುಲ್ ಅಂತ ಬರುತ್ತೆ, ಕ್ಯಾಪ್ಚರ್ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ಸೊ ಇವಾಗ ಫೆಚ್ ಆರ್ಸಿ ಡೀಟೇಲ್ಸ್ ಅಂತ ಇದೆ, ಕ್ಲಿಕ್ ಮಾಡಿದೀನಿ. ನೋಡ್ತಾ ಇರಬಹುದು ಈ ರೀತಿಯಾಗಿ ಎರರ್ ಬರ್ತಾ ಇರುತ್ತೆ. ಸೊ ಈ ರೀತಿಯಾಗಿ ಬರ್ತಾ ಇದೆ ಅಂತ ಹೇಳಿದ್ರೆ ನೀವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಇದನ್ನ ಮತ್ತೆ ಈ ಕಡೆ ಸ್ಲೈಡ್ ಮಾಡ್ಕೊಂಡು ಕ್ಯಾಪ್ಚರ್ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬರೋ ರೀತಿ ಮಾಡಿ ಮತ್ತೆ ಫೆಚ್ ಆರ್ಸಿ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ನೀವು ಕಂಟಿನ್ಯೂಸ್ ಆಗಿ ಕ್ಲಿಕ್ ಮಾಡ್ತಾನೆ ಇರಬೇಕು. ನಾನು ಇವಾಗ ಕಂಟಿನ್ಯೂಸ್ ಆಗಿ ಒಂದು 5 ರಿಂದ 6 ಸಲ ಕ್ಲಿಕ್ ಮಾಡ್ತಾ ಹೋಗ್ತೀನಿ ನೋಡ್ತಾ ಇರಬಹುದು. ಅವಾಗ ಸ್ಕ್ರೀನ್ ಅಲ್ಲಿ ಈ ರೀತಿಯಾಗಿ ಒಂದು ನೋಟಿಫಿಕೇಶನ್ ಬರುತ್ತೆ ನೋಡ್ತಾ ಇರಬಹುದು. ಇಲ್ಲಿದೆ, ಯುವರ್ ಆರ್ಸಿ ನಂಬರ್ ಈಸ್ ಯೆಟ್ ಟು ಬಿ ಸ್ಕೆಡ್ಯೂಲ್ಡ್ ಅಂತ ಇದೆ. ಹಾಗೇನೆ ಮುಂದ್ಗಡೆ ನೋಡ್ತಾ ಇರಬಹುದು, ಪ್ಲೀಸ್ ಚೆಕ್ ಆಫ್ಟರ್ 15 ಡೇಸ್ ಅಂತ ಇದೆ. ಅಂತ ಹೇಳಿದ್ರೆ ನಿಮ್ಮ ಆರ್ಸಿ ನಂಬರ್ ಅನ್ನ ಇನ್ನೂ ತನಕ ಕೂಡ ಈ ಒಂದು ವೆಬ್ಸೈಟ್ ನಲ್ಲಿ ಲಿಸ್ಟ್ ಏನ್ ಮಾಡಿದ್ರೆ ಆ ಲಿಸ್ಟ್ ಅಲ್ಲಿ ಆಡ್ ಮಾಡಿರುವಂತೆ, ಹಾಗೇನೆ ಯಾವ ದಿನದಂದು ನೀವು ನಿಮ್ಮ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಕೆ ಮಾಡಬೇಕು ಆ ಒಂದು ದಿನವನ್ನ ಕೂಡ ನಿಗದಿಪಡಿಸಿರುವಂತೆ. ಇದನ್ನ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ 15 ದಿನಗಳ ನಂತರ ಮತ್ತೆ ಪ್ರಯತ್ನಿಸಿ ಅಂತ ಇದೆ. ಸೊ ಈ ರೀತಿಯಾಗಿ ಎರರ್ ಬಂತು ಅಂತ ಹೇಳಿದ್ರೆ ನೀವು ಸ್ವಲ್ಪ ದಿನಗಳ ಕಾಲ ಗ್ಯಾಪ್ ಅನ್ನು ಕೊಡಬೇಕು, ನಂತರ ಮತ್ತೆ ಚೆಕ್ ಮಾಡಬೇಕಾಗಿರುತ್ತೆ. ಇಷ್ಟು ಬೇಗ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ನಿಮ್ಮ ಒಂದು ಹೆಸರು ಏನಿದೆ ಅಥವಾ ನಿಮ್ಮ ಒಂದು ಆರ್ಸಿ ನಂಬರ್ ಅಂತ ಹೇಳಿದ್ರೆ ರೇಷನ್ ಕಾರ್ಡ್ ನಂಬರ್ ಏನಿದೆ ಅದು ಲಿಸ್ಟ್ ಆಗಿರೋದಿಲ್ಲ. ಸೊ ಹೀಗಾಗಿನೇ ಇಲ್ಲಿ ಪ್ಲೀಸ್ ಚೆಕ್ ಆಫ್ಟರ್ 15 ಡೇಸ್ ಅಂತ ಬಂದಿರುವಂತದ್ದು. ಈ ರೀತಿಯಾಗಿ ಬಂತು ಅಂತ ಹೇಳಿದ್ರೆ ವೇಟ್ ಮಾಡಲೇಬೇಕಾಗಿರುತ್ತೆ. ನಿಮ್ಮ ಆರ್ಸಿ ನಂಬರ್ ಯಾವಾಗ ಸ್ಕೆಡ್ಯೂಲ್ಡ್ ಆಗುತ್ತೋ ಆಮೇಲೆ ನಿಮಗೆ ಇದರಿಂದ ನೋಟಿಫಿಕೇಶನ್ ಕೂಡ ಬರಬಹುದು. 15 ದಿನಗಳು ಆದ ನಂತರ ಮತ್ತೆ ಇದೇ ರೀತಿಯಾಗಿ ನೀವು ಚೆಕ್ ಮಾಡಿ ಯಾವ ದಿನ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಕೆ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಬಹುದು. ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸೋದಕ್ಕೆ
ಕೊನೆಯ ದಿನಾಂಕವನ್ನ ನಿಗದಿಪಡಿಸಿಲ್ಲ. ಆದರೆ ಪ್ರತಿಯೊಬ್ಬರ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಅವರು ಯಾವಾಗ ಅರ್ಜಿನ ಸಲ್ಲಿಕೆ ಮಾಡಬೇಕು ಅಂತ ಮೆನ್ಷನ್ ಆಗಿರುತ್ತೋ ಅದೇ ದಿನದಂದು ಅಥವಾ ಆ ದಿನದ ನಂತರವೇ ನೀವು ಅರ್ಜಿನ ಸಲ್ಲಿಸಬೇಕು ಅಂತ ನೋಟಿಫಿಕೇಶನ್ ಬಂದಿದೆ. ಸೊ ಹೀಗಾಗಿ ನಿಮ್ಮ ಸರದಿ ಬರೋ ತನಕ ನೀವು ವೇಟ್ ಮಾಡಬೇಕಾಗಿರುವಂತದ್ದು. ನೀವು ಕೂಡ ಒಂದ್ಸಲ ಇದೇ ರೀತಿಯಾಗಿ ಚೆಕ್ ಮಾಡಿ ನೋಡಿ, ನಿಮ್ಮ ಆರ್ಸಿ ನಂಬರ್ ಏನಿದೆ ಅಂತ ಹೇಳಿದ್ರೆ ರೇಷನ್ ಕಾರ್ಡ್ ನಂಬರ್ ಏನಿದೆ ಅದು ಸ್ಕೆಡ್ಯೂಲ್ಡ್ ಆಗಿದೆಯೋ ಇಲ್ಲೋ ಅನ್ನೋದನ್ನ ನೀವು ಚೆಕ್ ಮಾಡ್ಕೊಳ್ಬಹುದು. ನಾನು ನಿಮ್ಗೆ ಹೇಳಿದ್ನಲ್ವಾ, ಸೊ ಈ ರೀತಿಯಾಗಿ ನಿಮ್ಮ ಆರ್ಸಿ ನಂಬರ್ ಅನ್ನ ಎಂಟ್ರಿ ಮಾಡಿ ಕ್ಯಾಪ್ಟನ್ ವೆರಿಫೈ ಮಾಡ್ಕೊಳ್ಳಿ. ಫ್ಲೈಟ್ ಆರ್ಸಿ ಡೀಟೇಲ್ಸ್ ಮೇಲೆ ಪದೇ ಪದೇ ಕ್ಲಿಕ್ ಮಾಡ್ತಾ ಇರಿ. ಹಾಗೆ ನಾವಾಗ ಡೀಟೇಲ್ ತೋರಿಸಿಲ್ಲ ಅಂತ ಹೇಳಿದ್ರೆ ಮತ್ತೆ ಇದನ್ನ ವೆರಿಫೈ ಮಾಡ್ಕೊಂಡು ಮತ್ತೆ ಕ್ಲಿಕ್ ಮಾಡ್ತಾ ಇರಿ. ಈ ರೀತಿಯಾಗಿ ಪದೇ ಪದೇ 5-6 ಸಲ ನೀವು ಚೆಕ್ ಮಾಡಿದ್ರಿ ಅಂತ ಹೇಳಿದ್ರೆ ಈ ರೀತಿಯಾಗಿ ಪಾಪಪ್ ಬರುತ್ತೆ. 15 ದಿನಗಳು ನೀವು ವೇಟ್ ಮಾಡ್ಬೇಕು ಅಂತ ಹೇಳಿ. ಈ ರೀತಿಯಾಗಿ ಬಂತು ಅಂತ ಹೇಳಿದ್ರೆ ನೀವು ವೇಟ್ ಮಾಡಲೇಬೇಕು. ಬಟ್ ನೀವು 5-6 ಸಲ ಚೆಕ್ ಮಾಡಿದಾಗ್ಲೂ ಕೂಡ ಆ ರೀತಿಯಾಗಿ ನೋಟಿಫಿಕೇಶನ್ ಬಂದಿಲ್ಲ ಅಂತ ಹೇಳಿದ್ರೆ ಅವಾಗ ನೀವು ಸ್ವಲ್ಪ ಸಮಯ ಬಿಟ್ಟು ಮತ್ತೆ ಟ್ರೈ ಮಾಡಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ 1 ಅವರ್ ಬಿಟ್ಟು ಮತ್ತೆ ನೀವು ಟ್ರೈ ಮಾಡಬಹುದು. ಇನ್ನು ಕೆಲವರು ಈ ರೀತಿಯಾಗಿ ಆರ್ಸಿ ನಂಬರ್ ಅನ್ನ ಎಂಟ್ರಿ ಮಾಡಿ ವೆರಿಫಿಕೇಶನ್ ಅನ್ನು ಕೂಡ ಮಾಡ್ಕೊಂಡು ಫೆಚ್ ಆರ್ಸಿ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ತುಂಬಾನೇ ಲೇಟ್ ಡೇಟ್ ತೋರಿಸ್ತಾ ಇದೆ ಅಂತ ಹೇಳಿದ್ರೆ ಒಂದು 3-4 ತಿಂಗಳು ಗ್ಯಾಪ್ ತೋರಿಸ್ತಾ ಇದೆ ಕೆಲವರಿಗೆ. ಇನ್ನು ಕೆಲವರಿಗೆ 5-6 ತಿಂಗಳು ಬಿಟ್ಟು ಕೂಡ ನೀವು ಅರ್ಜಿನ ಸಲ್ಲಿಕೆ ಮಾಡಬೇಕು ಅಂತ ಕೂಡ ತೋರಿಸ್ತಾ ಇರುವಂತದ್ದು. ಸೊ ಹೀಗಾಗಿನೇ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇದ್ರು ಇದೇನಾದ್ರೂ ಫೇಕಾ ಹಾಗೆ ಹೀಗೆ ಅಂತ ಹೇಳಿ. ಸೊ ಆ ರೀತಿಯಾಗಿ ಏನು ಇಲ್ಲ, ಇದು ಅಫಿಷಿಯಲ್ ವೆಬ್ಸೈಟ್. ಹಾಗೇನೆ ಅವರಲ್ಲಿ ಏನ್ ಮೆನ್ಷನ್ ಮಾಡಿದ್ದಾರೆ ಡೇಟ್ ಅದು ಕೂಡ ಅಫಿಷಿಯಲ್ ಆಗಿನೇ ಮೆನ್ಷನ್ ಆಗಿರುವಂತದ್ದು ಹೊರತು ಬೇರೆ ಯಾರೋ ಎಂಟ್ರಿ ಮಾಡಿರೋದಲ್ಲ. ಸ್ವತಃ ಸರ್ಕಾರದವರೇನೆ ಈ ರೀತಿಯಾಗಿ ಲಿಸ್ಟ್ ಮಾಡಿರುವಂತದ್ದು. ಬಟ್ ಕೆಲವರಿಗೆ ಯಾಕೆ ಅಷ್ಟು ಲೇಟ್ ಆಗಿ ಡೇಟ್ ತೋರಿಸ್ತಾ ಇದೆ ಅಂತ ಪ್ರಶ್ನೆ ಇರಬಹುದು. ಇದರ ಬಗ್ಗೆ ಯಾವುದೇ ರೀತಿಯಾದಂತಹ ಅಫಿಷಿಯಲ್ ಮಾಹಿತಿನ ಅವ್ರು ಕೊಟ್ಟಿಲ್ಲ. ಈ ಒಂದು ಲಿಸ್ಟ್ ಅನ್ನ ಅವರು ರೇಷನ್ ಕಾರ್ಡ್ ಯಾರು ಮೊದಲು ಮಾಡಿದಾರೋ ಆ ಒಂದು ಆರ್ಡರ್ ಪ್ರಕಾರ ಮಾಡ್ತಾ ಇದಾರೋ ಅಥವಾ ರೇಷನ್ ಕಾರ್ಡ್ಗೆ ಈ ಕೆವೈಸಿ ಮಾಡೋದಿರೋತಲ್ವಾ. ಸೊ ಹೀಗಾಗಿ ಯಾರು ಮೊದಲು ಈ ಕೆವೈಸಿ ಮಾಡಿದಾರೋ ಅವರ ಒಂದು ರೇಷನ್ ಕಾರ್ಡ್ಗೆ ಮೊದಲು ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಿಗುವಂತಹ ಲಾಭವನ್ನ ಕೊಡ್ತಾ ಇದಾರೋ ಈ ವಿಷಯದ ಬಗ್ಗೆ ಎಕ್ಸಾಕ್ಟ್ ಆಗಿ ಮಾಹಿತಿಯನ್ನ ಅವರು ಪ್ರೊವೈಡ್ ಮಾಡಿಲ್ಲ. ಬಟ್ ಅತಿ ಶೀಘ್ರದಲ್ಲಿ ಇದ್ರ ಬಗ್ಗೆ ಮಾಹಿತಿನ ಖಂಡಿತವಾಗ್ಲೂ ಪ್ರೊವೈಡ್ ಮಾಡೇ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ತುಂಬಾ ಜನ ಇದ್ರ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದಾರೆ, ನಮ್ಗೆ ಯಾಕೆ ತುಂಬಾನೇ ಲೇಟ್, ನಾವ್ ಯಾಕೆ ಬೇಗ ಅಪ್ಲೈ ಮಾಡ್ಲಿಕ್ಕೆ ಆಗಲ್ಲ. ಸೊ ಈ ರೀತಿಯಾಗೆಲ್ಲ ಪ್ರಶ್ನೆಗಳು ಬರ್ತಾ ಇದಾವೆ. ಸೊ ಹೀಗಾಗಿನೇ ಇನ್ನೇನು ಸ್ವಲ್ಪ ದಿನಗಳಲ್ಲಿ ಖಂಡಿತವಾಗ್ಲೂ ಇದ್ರ ಬಗ್ಗೆ ಒಂದು ಅಫಿಷಿಯಲ್ ಆದಂತಹ ಅನೌನ್ಸ್ಮೆಂಟ್ ಅಥವಾ ಅಫಿಷಿಯಲ್ ಆದಂತಹ ಹೇಳಿಕೆ ಬಂದೇ ಬರುತ್ತೆ. ಸೊ ಯಾವಾಗ ಇದ್ರ ಬಗ್ಗೆ ಅಫಿಷಿಯಲ್ ಆದಂತಹ ಹೇಳಿಕೆನ ಕೊಡ್ತಾರೆ ನಾನು ನಿಮ್ಗೆ ಅದ್ರ ಬಗ್ಗೆ ಇನ್ಫಾರ್ಮ್ ಮಾಡ್ತೀನಿ. ಹಾಗೇನೆ ಎಲ್ರಿಗೂ ಕೂಡ ಆದಷ್ಟು ಬೇಗ ಅರ್ಜಿ ಸಲ್ಲಿಸುವಂತಹ ಅವಕಾಶವನ್ನ ಮಾಡಿಕೊಡ್ತಾರ, ಅದ್ರ ಬಗ್ಗೆ ಕೂಡ ಆದಷ್ಟು ಬೇಗನೆ ನಿಮ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ಹೀಗಾಗಿನ ಎಲ್ರು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುವಂತಹ ಟೆಲಿಗ್ರಾಮ್ ಕೂಡ ಜಾಯ್ನ್ ಆಗಿರಿ. ಯಾಕಂತ ಹೇಳಿದ್ರೆ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಅಪ್ಡೇಟ್ ಬಂದ್ರೆ ಮೊದಲು ನಾನು ಅಲ್ಲೇನೆ ಶೇರ್ ಮಾಡೋದು, ನಂತರ ವಿಡಿಯೋ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಹೀಗಾಗಿ ಟೆಲಿಗ್ರಾಮ್ ಕೂಡ ಜಾಯ್ನ್ ಆಗಿರಿ, ಜೊತೆಗೆ ಈ ಒಂದು ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಇರುವಂತಹ ನೋಟಿಫಿಕೇಶನ್ ಬೆಲ್ ಅನ್ನು ಕೂಡ ಆನ್ ಮಾಡಿ ಇಟ್ಕೊಂಡಿರಿ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ನೀವು ಈ ರೀತಿಯಾಗಿ ಚೆಕ್ ಮಾಡಿದಾಗ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸೋದಕ್ಕೆ ಒಂದು ದಿನಾಂಕ ಬರುತ್ತೆ, ಹಾಗೆ ಒಂದು ಟೈಮ್ ಕೂಡ ಬರುತ್ತೆ. ಆ ದಿನಾಂಕದಂದು ನೀವು ಅವ್ರು ಹೇಳಿರುವಂತಹ ಪ್ಲೇಸ್ಗೆ ವಿಸಿಟ್ ಮಾಡಿ ಅರ್ಜಿನ ಸಲ್ಲಿಕೆ ಮಾಡ್ತೀರಾ ಅಂತ ತಿಳ್ಕೊಳ್ಳಿ. ಆ ಸಮಯದಲ್ಲಿ ಕೆಲವರಿಗೆ KYC ಆಗಿಲ್ಲ ಅಂತ ಎರರ್ ಬರಬಹುದು. ಅದೇನಪ್ಪ ಅಂತ ಹೇಳಿದ್ರೆ ರೇಷನ್ ಕಾರ್ಡ್ ಅಲ್ಲಿ ಸರಿಯಾಗಿ KYC ಆಗಿಲ್ಲ ಅಂತ ಹೇಳಿದ್ರೆ ಆ ರೀತಿಯಾಗಿ ಎರರ್ ಬರುತ್ತೆ. ಆ ಸಮಯದಲ್ಲಿ ನೀವು ರೇಷನ್ ಕಾರ್ಡ್ಗೆ KYC ಅನ್ನ ಮಾಡಿಸಬೇಕು. ಈ ಒಂದು KYC ಬಗ್ಗೆ ಒಂದು ಮಾಹಿತಿ ಏನಪ್ಪಾ ಅಂತ ಹೇಳಿದ್ರೆ, ರೇಷನ್ ಕಾರ್ಡ್ ಅಲ್ಲಿ ಇರುವಂತಹ ಮುಖ್ಯಸ್ಥ ಹೆಸರಿನಲ್ಲಿ ಮಾತ್ರನೇ KYC ಆದ್ರೆ ಸಾಕಾಗೋದಿಲ್ಲ. ರೇಷನ್ ಕಾರ್ಡ್ ಅಲ್ಲಿ ಇರುವಂತಹ ಪ್ರತಿಯೊಂದು ಸದಸ್ಯರ KYC ಕೂಡ ಆಗಿರಬೇಕು. ಇಲ್ಲ ಅಂತ ಹೇಳಿದ್ರೆ ಎರರ್ ಬರುವಂತಹ ಸಾಧ್ಯತೆ ಇದೆ. ಹಾಗೇನೆ ಈ ರೇಷನ್ ಕಾರ್ಡ್ ನ ಈ KYC ಅನ್ನ ಕಂಪ್ಲೀಟ್ ಮಾಡ್ಕೊಂಡ ನಂತರವೇ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಕೆ ಮಾಡ್ಲಿಕ್ಕೆ ಆಗುದು. ಸೊ ಹೀಗಾಗಿನೇ ನೀವೇನಾದ್ರೂ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಇನ್ನು ಕೂಡ ಲೇಟ್ ಇದೆ ಅನ್ನೋದಿದ್ರೆ ಈಗ್ಲೇನೆ ನೀವು KYC ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಮಾಡ್ಕೊಳ್ಳೋದು ಹೇಗೆ ಅನ್ನುವಂತಹ ವಿಡಿಯೋ ಐ ಬಟನ್ ಅಲ್ಲಿ ಕೊಟ್ಟಿರ್ತೀನಿ. ಹಾಗೇನೆ ಈ ವಿಡಿಯೋದ ಕೊನೆಯಲ್ಲಿ ಎಂಡ್ ಸ್ಕ್ರೀನ್ ಬರುತ್ತಲ್ವಾ ಅಲ್ಲೂ ಕೂಡ ಕೊಟ್ಟಿರ್ತೀನಿ, ಅಲ್ಲಿಂದ ಕೂಡ ನೀವು ನೋಡ್ಕೊಳ್ಬಹುದು. ಸೊ ಎಲ್ಲರೂ ಕೂಡ ಈ KYC ನ ಮೊದಲು ಕಂಪ್ಲೀಟ್ ಮಾಡಿ ಇಟ್ಕೊಂಡಿರಿ. ಈ KYC ಕಂಪ್ಲೀಟ್ ಆಗಿದೆಯೋ ಇಲ್ವೋ ಅದನ್ನ ಚೆಕ್ ಮಾಡೋದು ಹೇಗೆ ಅಂತ ಹೇಳಿದ್ರೆ ಆ ವಿಡಿಯೋ ಕೂಡ ಐ ಬಟನ್ ಅಲ್ಲಿ ಸಿಗುತ್ತೆ, ಅಲ್ಲಿಂದ ನೀವು ನೋಡ್ಕೊಳ್ಬಹುದು. ಇನ್ನು ನಿಮ್ಮ ಈ KYC ಕೂಡ ಕಂಪ್ಲೀಟ್ ಆಗಿದೆ, ಪ್ರತಿಯೊಂದು ಸದಸ್ಯರ ಈ KYC ನ ಕೂಡ ನೀವು ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ. ಹಾಗೇನೆ ಈ ರೀತಿಯಾಗಿ ನಿಮ್ಮ ಆರ್ಸಿ ನಂಬರ್ ಅನ್ನ ಎಂಟ್ರಿ ಮಾಡಿ ಫೆಚ್ ಆರ್ಸಿ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದಾಗ ಏನು ಕೂಡ ಮಾಹಿತಿ ಬರ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಇನ್ನೊಂದು ಕೆಲಸವನ್ನ ಮಾಡಬಹುದು. ಅದೇನಪ್ಪಾ ಅಂತ ಹೇಳಿದ್ರೆ, ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಿಂದ ಒಂದು ಮೆಸೇಜ್ ಅನ್ನ ಮಾಡಬೇಕಾಗಿರುತ್ತೆ. ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅನ್ನ ಎಂಟ್ರಿ ಮಾಡಿ ಒಂದು ಮೆಸೇಜ್ ಅನ್ನ ಮಾಡಿ. ಯಾವ ನಂಬರ್ ಗೆ ಅಂತ ಹೇಳಿದ್ರೆ 8147500 ಅನ್ನುವಂತಹ ಈ ಒಂದು ನಂಬರ್ ಗೆ ನೀವು ಮೆಸೇಜ್ ಅನ್ನ ಮಾಡಬೇಕಾಗಿರುತ್ತೆ. ಈ ನಂಬರ್ ಇಂದ ಯಾವುದೇ ರೀತಿಯಂತಹ ರೆಸ್ಪಾನ್ಸ್ ಬಂದಿಲ್ಲ ಅಂತ ಹೇಳಿದ್ರೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅನ್ನ ನೀವು ಮೆಸೇಜ್ ಅಲ್ಲಿ ಟೈಪ್ ಮಾಡಿ ಆ ಮೆಸೇಜ್ ಅನ್ನ ಇನ್ನೊಂದು ನಂಬರ್ ಗೆ ಸೆಂಡ್ ಮಾಡಿ. ಆ ನಂಬರ್ ಯಾವ್ದಪ್ಪ ಅಂತ ಹೇಳಿದ್ರೆ 8277005555. ಈ ಒಂದು ನಂಬರ್ ಗೆ ನೀವು ಸೆಂಡ್ ಮಾಡಬೇಕಾಗಿರುತ್ತೆ. ಅವಾಗ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಆಲ್ರೆಡಿ ಸ್ಲಾಟ್ ಏನಾದ್ರೂ ಬುಕ್ ಆಗಿದೆ ಅನ್ನೋದಿದ್ರೆ ನಿಮ್ಗೆ ಮೆಸೇಜ್ ಬರುತ್ತಲ್ವಾ, ಆ ಮೆಸೇಜ್ ಅಲ್ಲಿ ಒಂದು ಸ್ಥಳವನ್ನ ಹಾಗೆ ದಿನಾಂಕವನ್ನ ಕೂಡ ಮೆನ್ಷನ್ ಮಾಡಿರ್ತಾರೆ. ಆ ದಿನಾಂಕದಂದು ಅವ್ರು ಹೇಳಿರುವಂತಹ ಪ್ಲೇಸ್ಗೆ ನೀವು ವಿಸಿಟ್ ಮಾಡಿ ಅಲ್ಲಿ ಅರ್ಜಿನ ಸಲ್ಲಿಕೆ ಮಾಡಬೇಕಾಗಿರುತ್ತೆ. ಸೊ ಇದನ್ನ ಬಿಟ್ಟು ಕೂಡ ಏನಾದ್ರೂ ಡೌಟ್ಸ್ ಇದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೇನೆ ಈ ಒಂದು ಯೋಜನೆಗೆ ಸಂಬಂಧಪಟ್ಟ ಹಾಗೆ ಏನೇ ಅಪ್ಡೇಟ್ ಬಂದ್ರು ಕೂಡ ಈ ಚಾನಲ್